ಕೊಡಗು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದಿಂದ ಕುಶಲನಗರದಲ್ಲಿ ಆರಂಭಿಸಿರುವ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು। ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ನೂತನ ಸಹಕಾರ ಸಂಘವನ್ನು ಲೋಕಾರ್ಪಣೆಗೊಳಿಸಿದರು। ಅಮ್ಮತ್ತಿಯ ಕನ್ನಡ ಮಠದ ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿ ಸಭಾಂಗಣ ಉದ್ಘಾಟಿಸಿದರು। ನಂತರ ಮಾತನಾಡಿದ ಅವರು, ಸಂಘವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿ ಹಲವು ಶಾಖೆಗಳನ್ನು ಹೊಂದುವಂತಾಗಲಿ। ಕೊಡಗಿನಲ್ಲಿ ಹಲವು ವಿಶೇಷ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾದ ವೀರಶೈವ ಲಿಂಗಾಯತ ಸಮುದಾಯವು ಇದೀಗ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘ ಸ್ಥಾಪಿಸಿರುವುದು ಶ್ಲಾಘನೀಯ ವಿಚಾರ ಎಂದರು। ಸಂಘವೂ ಕೂಡ ನೂರಾರು ಶಾಖೆಗಳನ್ನಾಗಿ ಪ್ರಾರಂಭ ಆಗ್ತದೆ। ನಾವು ಎಲ್ಲ ಸಹಕಾರ ಸಂಘಗಳು ಇತರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಮಾಡಿದ್ವಿ, ಆ ಬ್ಯಾಂಕ್ಗಳೆಲ್ಲವೂ ಕೂಡ ಅದು ಯಾರ ದೌರ್ಬಲ್ಯ ಅಂತ ಕಾಣೋದಿಲ್ಲ, ಆ ದೌರ್ಬಲ್ಯದಿಂದ ಬ್ಯಾಂಕ್ಗಳೆಲ್ಲ ಮುಳುಗಿ ಹೋದವು। ಆದರೆ ನಮ್ಮ ಈ ಒಂದು ಬಸವೇಶ್ವರರ ಒಂದು ಕಾಯಕ ಮತ್ತು ದಾಸೋಹ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಸಂಪಾದನೆ ಮಾಡಿ ಈ ಸಂಘಕ್ಕೆ ಕೊಡ್ತಕ್ಕಂಥ ಕಾರ್ಯ ಹಾಗೂ ಈ ಒಂದು ದೇಶದ ಒಂದು 500 ವರ್ಷಗಳ ಇತಿಹಾಸದಲ್ಲಿ ಇದ್ದಂಥ ಶ್ರೀರಾಮನ ಮಂದಿರವನ್ನು ಇದೇ ದಿವಸವೂ ಕೂಡ ಪ್ರಾರಂಭ ಆಗಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅನೇಕ ಕನಸೇವಕರ ಪ್ರಾಣವನ್ನು ಕೊಟ್ಟು ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ। ದೇಶದ ಒಂದು ತುಂಬ ಶಕ್ತಿಯುತವಾಗಿ ಯಾವತ್ತೂ ಕೂಡ ಹಣ ತಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರ್ತದೆ, ಆದರೆ ಇತಿಮಿತಿಯಲ್ಲಿ ಅದನ್ನು ಯಾವ ರೀತಿ ಬಳಸಬೇಕು, ಬಳಸಿದ ನಂತರ ಯಾವ ರೀತಿ ಕಳಿಸ್ಬೇಕು, ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಸದಾಶಿವ ಸ್ವಾಮೀಜಿ, ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವವರು ಈ ಸಂಘದ ನಿರ್ದೇಶಕರಾಗಿದ್ದು ಜಿಲ್ಲೆಯ ಇತರೆ ಸಂಘಗಳಂತೆ ಮಾದರಿ ಸಂಘವಾಗಿ ಬೆಳವಣಿಗೆ ಹೊಂದಲಿದೆ। ಹಣ ನಿಂತ ನೀರಾಗಬಾರದು, ಸದಾ ಚಲನೆಯಲ್ಲಿರುವ ಮೂಲಕ ಇತರರಿಗೂ ಅನುಕೂಲವಾಗಬೇಕು ಎಂದರು। ಕೊಡ್ಲಿಪೇಟೆ ಕಲ್ಲುಮಠದ ಶ್ರೀ ಮಹಾಂತ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು। ಎಲ್ಲ ಆಡಳಿತ ಮಂಡಳಿಯ ಸದಸ್ಯರನ್ನು ನೋಡಿದಾಗ ಎಲ್ಲರೂ ಕೂಡ ಕ್ರಿಯಾಶೀಲವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುವಂತಹವರೇ ಇದ್ದಾರೆ। ಎಲ್ಲ ಅವರ ಅನುಭವವನ್ನು ನೂತನವಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಸಂಘದ ಮೇಲೆ ತಮ್ಮ ಅನುಭವದ ಶ್ರಮವನ್ನು ಹಾಕಿದಾಗ ಈ ಸಂಘ ನಿಜವಾಗೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಸಂಘಗಳಿಗೆ ವೀರಶೈವ ಸಮಾಜದ ಈ ಸಂಘ ಒಂದು ಮಾದರಿ ಸಮಾಜವಾಗಿ ಮಾದರಿ ಸಂಘವಾಗಿ ಹೋಗುವುದರಲ್ಲಿ ಏನು ಅತಿಶಯೋಕ್ತಿ ಅಲ್ಲ। ಏಕೆ ಅಂದರೆ ನಮ್ಮ ಮೂರ್ತಿ ಶಿವಪ್ಪನವರು ಉದಯಣ್ಣ ಮಹದೇವಪ್ಪನವರೆಲ್ಲ ಕೈಗೊಂಡಂಥ ಸಂದರ್ಭದಲ್ಲಿ ಎಲ್ಲರ ಜನರಲ್ಲಿ ಉತ್ಸಾಹ ಇತ್ತು, ಬೇರೆಯವರಿಗೂ ಹಣ ಕೇಳಿದರೆ ಅವರು ಕೊಡ್ತಾ ಇರಲಿಲ್ಲ। ಆದರೆ ನಾವೀಗೊಂದು ಸಂಘ ಮಾಡ್ತಾ ಇದ್ದೀವಿ, ಒಂದು ಬ್ಯಾಂಕ್ ಮಾಡ್ತಾ ಇದ್ದೀವಿ, ಅದಕ್ಕೆ ಸದಸ್ಯತ್ವ ತಗೊಳ್ಳಿ ಅಂದರೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಅದಕ್ಕೆ ಉತ್ಸಾಹ ಕಟ್ಟಬೇಕು। ಏಕೆಂದರೆ ನಮ್ಮದೇ ಆದ ಒಂದು ಸಹಕಾರ ಸಂಘ ಇರಲಿ ಅಂತಕ್ಕಂಥ ಭಾವನೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಈ ವೀರಶೈವ ಸಮಾಜದ ಬಂಧುಗಳಲ್ಲಿ ಇರ್ತಕ್ಕಂಥದ್ದು। ಯಾಕೆ ಇಷ್ಟು ವರ್ಷ ಯಾರು ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಅವರೆಲ್ಲರಲ್ಲೂ ಇತ್ತು। ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ಇವತ್ತು ಈ ಸಂಘವನ್ನು ಉದ್ಘಾಟನೆ ಮಾಡಿ ಆಡಳಿತ ಮಂಡಳಿಯ ಸದಸ್ಯರು ತೋರಿಸಿದ್ದಾರೆ। ಆ ಸಂಘಕ್ಕೆ ನಾವೆಲ್ಲರೂ ಕೂಡ ಪೋಷಕರಾಗಿದ್ದುಕೊಂಡು ಎಲ್ಲ ಸದಸ್ಯರು ಸದಾ ಎಚ್ಚರಿಕೆಯ ನಡೆಯನ್ನು ಮಾಡಿ ಆ ಸಂಘದಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನು ಸದಾ ತಿಳಿಸಿಕೊಳ್ಳುವಂತ ಸಂಘದ ಅಧ್ಯಕ್ಷ ಟಿಎಸ್ ಶಾಂಬಶಿವಮೂರ್ತಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶನಿವಾರ ಸಂತೆಯ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಮನೆಹಳ್ಳಿ ತಪೋವನದ ಮಹಾಂತ ಶಿವಲಿಂಗ ಸ್ವಾಮೀಜಿ, ಸಂಘದ ನಿರ್ದೇಶಕರೂ ಆದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೊಡಗು ಜಿಲ್ಲಾಧ್ಯಕ್ಷ ಎಚ್ ವಿ ಶಿವಪ್ಪ, ಮೈಸೂರು ಮಂಡ್ಯ ಕೊಡಗು ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷ ಎನ್ ಆರ್ ನಾರಾಯಣರಾವ್,
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಮೈಸೂರು ಪ್ರಾಂತೀಯ ಅಧಿಕಾರಿ ಶಿವಕುಮಾರ ಬಿರಾದಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.